ಹಾಯ್ ಹಲೋ ನಮಸ್ತೆ ಎ ಬಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿರಾಮ್ ಎಂದಿನಂತೆ ಸ್ನೇಹಿತರೆ ನಾವೆಲ್ಲ ಸಾಕಷ್ಟು ಜನ ಕನ್ನಡ ಸಿನಿ ಪ್ರೇಕ್ಷಕರೆಲ್ಲ ಮಾಸ್ ಸಿನಿಮಾಗಳೆಂದರೆ ಸಾಕಷ್ಟು ಇಷ್ಟಪಡ್ತೀವಿ ಅಂಥದ್ರಲ್ಲಿ ನಮ್ಮ ಒಂದು ಇಂಡಸ್ಟ್ರಿನಲ್ಲಿ ಕೇವಲ ಫಸ್ಟ್ ಹಾಫು ಇಲ್ದೇಲೆ ಸೆಕೆಂಡ್ ಹಾಫಿಗೆ ಬಂದು ದೊಡ್ಡ ಮಟ್ಟದ ಬ್ಲಾಕ್ ಬಸ್ಟರ್ ಕೊಟ್ಟಂಥ ಸಿನಿಮಾ ಮಫ್ತಿ ಸೊ ಮಫ್ತಿ ಹಲವಾರು ಕಾರಣಗಳಿಂದ ಸೂಪರ್ ಡ್ಯೂಪರ್ ಹಿಟ್ ಆಯಿತು ಪ್ರಮುಖವಾದ ಕಾರಣ ಅಂದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಆ ಶಿವಣ್ಣನ ಇಂಟ್ರಡಕ್ಷನು ಶಿವಣ್ಣನ ಮ್ಯಾನರಿಸಮು ಶಿವಣ್ಣನ ಗೆಟಪ್ಪು ಶಿವಣ್ಣನ ಸ್ಟೈಲು ಶಿವಣ್ಣನ ಸ್ವ್ಯಾಗು ಇವೆಲ್ಲ ಸಾಕಷ್ಟು ಪ್ಲಸ್ ಆಯಿತು ಅದರ ನಡುವೆ ನಮ್ಮ ಮುರಳಿಯವರು ಶ್ರೀಮುರಳಿಯವರ ಒಂದು ಆ್ಯಕ್ಟಿಂಗು ಕ್ಯಾಲಿಬರು ಅದು ಕ್ಯಾರಿ ಆಯಿತು ನರ್ತನ್ ಅವರ ಡೈರೆಕ್ಷನ್ ಕೂಡ ತುಂಬ ಹೊಸ್ತನವನ್ನು ಕೊಟ್ಟಂಥ ಸಿನಿಮಾ ಅದರಲ್ಲೂ ದೇವರಾಜ್ ಅವರು ಮೊದಲನೇ ಬಾರಿ ಮೀಸೆ ತೆಗೆದು ಪೊಲಿಟಿಷಿಯನ್ ಪಾತ್ರ ಮಾಡಿದರು ಅದು ಕೂಡ ಸಖತ್ ಪ್ಲಸ್ ಆಯಿತು ಸೊ ಇವೆಲ್ಲದರ ಪ್ಲಸ್ಗಳ ನಡುವೆ ಯಾಕೆ ಭೈರತಿ ರಣಗಳು ಅನ್ನೋ ಒಂದು ಸಿನಿಮಾ ಇದೆ ಅಂತಂದರೆ ಈ ಬ ನಾವು ಮಫ್ತಿಲಿ ಸಾಕಷ್ಟು ಭೈರತಿ ರಣಗಳ ಬಗ್ಗೆ ತಿಳ್ಕೊಂಡ್ವಿ ಆದರೆ ಭೈರತಿ ರಣಗಳು ಯಾಕೆ ಭೈರತಿ ರಣಗಲ್ ಆಗಬೇಕಿತ್ತು ಅನ್ನೋದಕ್ಕೆ ಉತ್ತರ ಇದು ಅಂದರೆ ಪ್ರಿಕ್ವಲ್ ಭೈರತಿ ರಣಗಲ್ ಮಫ್ತಿಗೆ ಪ್ರೀಕ್ವಲ್ ಆಗಿರುತ್ತೆ ಸೀಕ್ವೆಲ್ ಕೂಡ ಬರುತ್ತೆ ಸೊ ಈ ಬೈರತಿ ರಣಗಲ್ ಟ್ರೇಲರ್ ಇವಾಗಷ್ಟೇ ಸ್ವಲ್ಪ ಹೊತ್ತಿನ ಮುಂಚೆ ರಿಲೀಸ್ ಆಗಿದೆ ಸೊ ಸಾಕಷ್ಟು ವಿಭಿನ್ನತೆಯಿಂದ ಕೂಡಿರುವಂಥದ್ದು ಆದರೆ ಒಂದು ವಿಷಯ ಮಾತ್ರ ಆನೆಸ್ಟಾಗಿ ಅಥವಾ ನಿಯತ್ತಾಗಿ ಹೇಳಬೇಕು ಅಂತಂದರೆ ಸಿನಿಮಾ ಅದ್ಭುತವಾಗಿರುತ್ತೆ ಯಾಕೆ ಅಂತಂದರೆ ನಾವು ಮಫ್ತಿನಲ್ಲಾಗಲೇ ರನ್ಗಳ ಪವರ್ ಏನು ಬೈರ ರನ್ಗಳು ಯಾರು ಏನು ಎತ್ತ ಅಂತ ತಿಳ್ಕಂಡ್ವಿ ಆದರೆ ಆ ಮಫ್ತಿನಲ್ಲಿ ನಾವು ನೋಡಿದಂಥ ಭೈರತಿರಣಗಲ್ಲು ಒಬ್ಬ ರಾಕ್ಷಸನೋ ರಕ್ಷಕನೋ ಅನ್ನೋದಷ್ಟೇ ನೋಡಿದ್ವಿ ಕಡೆಗೆ ರಾಮಾಯಣ ಪುಸ್ತಕ ಇಟ್ಕೊಂಡು ಕೂತ್ಕೊಂಡು ನಾನು ರಾಕ್ಷಸ ಯಾರಿಗೆ ರಾವಣ ಯಾರಿಗೆ ಅನ್ನೋದೊಂದು ಕ್ಲೂ ಅಥವಾ ಹಿಂಟ್ ಕೊಟ್ಟು ಹೋಗಿದ್ರು ಸೊ ಇವಿಷ್ಟು ಮಫ್ತಿ ಕಥೆ ಆದರೆ ಬೈರತಿರಣ್ಗಲ್ನಲ್ಲಿ ನಾವಾಗಲೇ ಟೀಸರ್ ನೋಡಿದ್ವಿ ಸಾಂಗ್ ನೋಡಿದ್ವಿ ಅದ್ಭುತವಾದಂಥ ಯಶಸ್ಸು ಸಿಕ್ಕಿದೆ ಈಗ ಟ್ರೇಲರ್ ಬಿಡುಗಡೆ ಆಗಿರೋದ್ರಿಂದ ಶಿವಣ್ಣನ ಸಿನಿಮಾ ಅಂತಂದರೆ ಮಾಸ್ಗಂತೂ ಯಾವುದೇ ರೀತಿಯ ಕಾಂಪ್ರಮೈಸ್ ಇರೋದಿಲ್ಲ ಕಿಂಗ್ ಆಫ್ ಮಾಸಸ್ ಅಂತ ಕೂಡ ಕರೀತಾರೆ ಸೊ ಶಿವಣ್ಣ ಪಾತ್ರ ಇದರಲ್ಲಿ ಬೈರ ಒಬ್ಬ ವಕೀಲನ ಪಾತ್ರ ಅಥವಾ ಅಡ್ವೊಕೇಟ್ ಪಾತ್ರ ಸಹಜವಾಗಿ ಕೆಲವೊಂದು ಸಿನಿಮಾಗಳಲ್ಲಿ ನಾವು ನೋಡಿರ್ತೀವಿ ಬಡವ ಬಲ್ಲಿಗ ಶ್ರೀಮಂತ ಬಡವ ಬಡವರ ಪರವಾಗಿ ನಿಲ್ಲುವಂತಹ ನಾಯಕ ನಟ ಶಿವಣ್ಣ ಆಗಿರಬಹುದು ಅನ್ಯಾಯಗಳ ನಡುವೆ ಸಿಡಿದೆದ್ದು ಹೇಳುವಂತಹ ಪಾತ್ರ ಭೈರತಿ ರಣಗಲ್ ಆಗಿರಬಹುದು ಅಥವಾ ಭೈರತಿ ರಣಗಲ್ ಕನ್ವರ್ಟ್ ಆಗೋವಂಥದ್ದು ಯಾಕೆ ಬದಲಾಗಿದ್ದು ಈ ಥರ ಬದಲಾಗಿದ್ದು ಅಡ್ವೊಕೇಟ್ ಆಗಿದ್ದವರು ಯಾಕೆ ಈ ಒಂದು ರಾಕ್ಷಸನ ಒಂದು ಉಗ್ರಾವತಾರವನ್ನು ತಗೊಂಡಿದ್ದು ಯಾಕೆ ಅನ್ನೋದಕ್ಕೆಲ್ಲ ಉತ್ತರನೇ ಈ ಬೈರ ತೀರಣಗಲ್ ಸೊ ಟೀಸರಲ್ಲಿ ಸಾಕಷ್ಟು ವಿಷಯಗಳು ಕಾಣ್ತಾ ಇದ್ದಾವೆ ಬಿ ಜಿ ಎಮ್ಮು ರವಿ ಬಸ್ವರವರು ತುಂಬ ಅದ್ಭುತವಾಗಿದೆ ಅದು ಬಿಟ್ಟರೆ ಶಿವಣ್ಣನ ಆ್ಯಕ್ಟಿಂಗ್ ಕಂಪ್ಲೀಟ್ ಟೀಸರ್ ಅಂದರೆ ಏನು ಒಂದು ಗ್ಲಿಮ್ಸ್ ಆಫ್ ಟ್ರೇಲರ್ ಟ್ರೇಲರ್ ಅಂದರೆ ಏನು ಒಂದು ಕಥೆಯನ್ನು ಸಿನಿಮಾದಲ್ಲಿ ಏನೇನಿದೆ ಅದನ್ನೆಲ್ಲ ತೋರಿಸುವಂತಹ ಪ್ರಯತ್ನವೇ ಟ್ರೇಲರ್ ಸೊ ಟ್ರೇಲರಲ್ಲಿ ಸಾಕಷ್ಟು ವಿಚಾರಗಳಿದೆ ಅವಿನಾಶ್ ಅವರ ಒಂದು ಗೆಟಪ್ ಕೂಡ ರಿವೀಲ್ ಆಗಿದೆ ಸೊ ಹಬ್ಬ ಅಂತೂ ಗ್ಯಾರಂಟಿ ಮಾಸ್ ಸಿನಿಮಾ ಅಂತಂದರೆ ಹಬ್ಬ ಅಂತೂ ಗ್ಯಾರಂಟಿ ಅದು ಶಿವಣ್ಣನ ಅಭಿಮಾನಿಗಳಿಗೆ ಅಥವಾ ಕನ್ನಡ ಸಿನಿ ಪ್ರೇಕ್ಷಕರಿಗೆ ತುಂಬ ಅದ್ಭುತವಾದ ರಸದೌತಣವಾದಂತಹ ಚಿತ್ರ ಈ ಭೈರತಿರಣ್ಗಲ್ ಟೀಸರ್ ಯಾಕೆ ಟೀಸರ್ ಬಗ್ಗೆ ಹೇಳ್ತಿಲ್ಲ ಅನ್ನೋದಂತೂ ಈಗಂತೂ ಹೇಳ್ಬಿಡ್ತೀನಿ ಯಾಕಂದರೆ ನಮಗೆಲ್ಲ ಗೊತ್ತು ಬೈರತಿರಣ್ಗಲ್ ಏನು ಅನ್ನೋದು ಸೊ ಟೀಸರು ಇಂಪ್ಯಾಕ್ಟು ಇಂಟೆನ್ಸಿಟಿ ತುಂಬ ಹೈ ಕ್ಲಾಸ್ ಆಗಿದೆ ಕಲರಿಂಗ್ ತುಂಬ ತುಂಬ ಚೆನ್ನಾಗಿದೆ ದೇವರಾಜ್ ಅವರು ಇರ್ತಾರೆ ಛಾಯಾ ಅವರು ಇರ್ತಾರೆ ಅಡಿಷ್ನಲ್ ಇಲ್ಲೇನಪ್ಪ ಅಂತಂದರೆ ನಮ್ಮ ಈಗ ಹೊಸ ಪ್ರತಿಭೆ ರುಕ್ಮಿಣಿ ವಸಂತ್ ಹಾಗೆ ಆ್ಯಕ್ಟಿಂಗನ್ನು ಕರಗತ ಮಾಡಿಕೊಂಡು ಎಲ್ಲರನ್ನು ಮೀರಿಸುವ ಚಾಕಚಕ್ಯತೆ ಹೊಂದಿರುವಂತಹ ಗೋಪಾಲ ಕೃಷ್ಣ ದೇಶಪಾಂಡೆ ಅವರು ಕೂಡ ಇದ್ದಾರೆ ಸಾಕಷ್ಟು ಜನ ಕಲಾವಿದರು ಇರುವಂತಹ ಭೈರತಿ ರಣಗಲ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗುತ್ತೆ ಟೀಸರು ಪ್ರತಿಯೊಬ್ಬರು ನೋಡಿ ತುಂಬ ಎಂಜಾಯ್ ಮಾಡ್ತೀರಾ ಒಂದು ಶೀಲ್ಡ್ ಇರುತ್ತೆ ಆ ಡೀಟೇಲಿಂಗು ನರ್ತನ್ ಅವರ ಒಂದು ಕ್ಯಾಲಿಬರ್ನ ಇಲ್ಲಿ ಜಸ್ಟಿಫೈ ಮಾಡುತ್ತೆ ಏನಕ್ಕೆ ಇಷ್ಟು ಲೇಟ್ ಆಯಿತು ಭೈರತಿ ರಣಿಗಲ್ಲಿ ಅನ್ನೋದಕ್ಕೆ ಒಂದೊಂದು ಸಣ್ಣ ಸಣ್ಣ ಪಾತ್ರಗಳು ಅಥವಾ ಆ ಪಾತ್ರಗಳಿಗೆ ಬೇಕಾದಂಥ ಪ್ರಾಪರ್ಟೀಸ್ನ ಪ್ರಾಪ್ಸ್ನ ಸಖತ್ತಾಗಿ ಬ್ಯೂಟಿಫುಲ್ಲಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಟೀಸರ್ ಎಲ್ಲ ಅದು ಕಾಣುತ್ತೆ ಸೊ ದಯವಿಟ್ಟು ಎಲ್ಲ ಹೋಗಿ ಟೀಸರ್ ನೋಡಿ ಹಾಗೆ ನವೆಂಬರ್ ಹದಿನೈದೇ ತಾರೀಕು ಬೈರತಿ ರಂಗಲ್ಲಿ ರಿಲೀಸ್ ಇದೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿವಣ್ಣನ ಚಿತ್ರ ದಯವಿಟ್ಟು ಎಲ್ಲ ಹೋಗಿ ನೋಡಿ ಸೊ ಇವೆಷ್ಟಾಗಿತ್ತು ಟ್ರೇಲರ್ನ ವಿಮರ್ಶೆ ಧನ್ಯವಾದಗಳು ಎ ಬಿ ಸಿ ನ್ಯೂಸ್ ಕರ್ನಾಟಕ